ಹೊನ್ನಾವರ ತಾಲೂಕಿನ ಚಿಕ್ಕನಗೋಡ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ಆರ್ಪಿ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಚಿಕ್ಕನಕೋಡು ವ್ಯವಸಾಯ ಸೇವಾ ಸಹಕಾರಿ ಸಂಘದ 95ನೇ ವಾರ್ಷಿಕ ಮಹಾಸಭೆಯನ್ನು ಚಿಕ್ಕನಕೋಡು ದುರ್ಗಾಂಬಾ ದೇವಾಲಯದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಸೇರಿ ಜ್ಯೋತಿ ಬೆಳಗುವ ಮೂಲಕ ವಾರ್ಷಿಕ ಮಹಾಸಭೆಗೆ ಚಾಲನೆ ನೀಡಿದರು. 2023-24 ಸಾಲಿನ ವರದಿಯಂತೆ ಸಂಘದಲ್ಲಿ 1809 ಸದಸ್ಯರಿದ್ದು ಉತ್ತಮ ವ್ಯವಹಾರದಿಂದಾಗಿ ಆಡಿಟ್ನಲ್ಲಿ ಸಂಘಕ್ಕೆ ಎ ಕ್ಲಾಸ್ ದೊರಕಿದೆ. ಸಂಘವು ತನ್ನ ಎಲ್ಲ ವ್ಯವಹಾರಗಳಿಂದ ಸಾಲಗಾರರಿಗೆ ಸ್ಪರ್ಧಾತ್ಮಕ ಬಡ್ಡಿ ಆಕರಿಸುವ ಮೂಲಕ ಹಾಗೂ ಠೇವಣಿದಾರರಿಗೆ ಆಕರ್ಷಕ ಬಡ್ಡಿ ನೀಡುವ ಮೂಲಕ ಖರ್ಚುಗಳನ್ನು ಮಿತಿಯಲ್ಲಿ ಇರಿಸಿ 863,290 ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ. ಸಂಘದಲ್ಲಿ ಉತ್ತಮವಾಗಿ ವ್ಯವಹರಿಸಿದ 8 ಹಿರಿಯ ಸಹಕಾರಿಗಳನ್ನು ಈ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಲಾಯಿತು. ಚರ್ಚಾ ವೇಳೆಯಲ್ಲಿ ಸದಸ್ಯ ಹಿರೇಬೈಲ್ ಕೇಶವ ನಾಯ್ಕ ಮಾತನಾಡಿ, ವಿಪರೀತ ಮಳೆಯಿಂದ ಅಡಿಕೆ ಕೊಳೆರೋಗ ಬಂದು ಬೆಳೆ ನಷ್ಟವಾಗಿದೆ. ಬೆಳೆ ವಿಮೆಗೆ ಸೊಸೈಟಿಯಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ, ಆದರೆ ಇದುವರೆಗೂ ಹಣ ಸಿಕ್ಕಿಲ್ಲ ಎಂದರು. ಇದಕ್ಕೆ ಅಧ್ಯಕ್ಷ ಆರ್ಪಿ ನಾಯ್ಕ ಉತ್ತರಿಸಿ, ಜುಲೈ ತಿಂಗಳ ತನಕ ಸ್ವೀಕರಿಸಿದ ಬೆಳೆ ವಿಮೆ ಅರ್ಜಿಗೆ ಬರುವ ಅಕ್ಟೋಬರ್ ತಿಂಗಳಿನಲ್ಲಿ ಹಣ ಸಿಗಲಿದೆ ಎಂದರು. ಬಳಿಕ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿದ ಆರ್ಪಿ ನಾಯ್ಕ, ಸಂಘದ ವಾರ್ಷಿಕ ವಹಿವಾಟು 23 ಕೋಟಿ ರೂಪಾಯಿ ಆಗಿದೆ. ಕೃಷಿ ಸಾಲ 2 ಕೋಟಿ ರೂಪಾಯಿ ಮೇಲ್ಪಟ್ಟು ನೀಡಿದ್ದೇವೆ. ಓಡಿ ಸಾಲ 1 ಕೋಟಿ ರೂಪಾಯಿ, ಬೆಳೆ ಸಾಲ 7 ಕೋಟಿ ರೂಪಾಯಿ ಮೇಲ್ಪಟ್ಟು ನೀಡಿದ್ದೇವೆ ಎಂದರು. ಸಂಘದ ವಹಿವಾಟು, ವಾರ್ಷಿಕ ವಹಿವಾಟು 23 ಕೋಟಿ ರೂಪಾಯಿ. ಇದರಲ್ಲಿ ನಮಗೆ ಕೇವಲ 18 ಲಕ್ಷ ಅಷ್ಟೇ ಲಾಭ ಬಂದಿದೆ. ಸರ್ಕಾರದಿಂದ ನಮಗೆ ಬರ್ತಕ ಕೊಟ್ಟಿ ಸುಮಾರು 21,90,000 ಕೊಟ್ಟು, ಅದು ಬಂದರೆ ನಮ್ಮ ಲಾಭ ಸುಮಾರು 40 ಲಕ್ಷ ರೂಪಾಯಿ ಲಾಭ ಆಗ್ತಿತ್ತು. ಅದು ಬರ್ತಕ್ಕಂಥ ತೋರಿಸ್ತಾರೆ, ಅದು ತೋರಿಸ್ಬೇಕು, ಅದು ಬರ್ತದೆ, ಲೇಟ್ ಆಗ್ಬಿಡ್ತದೆ. ಕೃಷಿ ಸಾಲ ಬಹುತೇಕ ಸುಮಾರು ಮನೆ ರಿಪೇರಿ ಸುಮಾರು 2 ಕೋಟಿ ಮೇಲ್ಪಟ್ಟು ನಾವು ಕೊಟ್ಟಿದೆ. ಓಡಿ ಸುಮಾರು 1 ಕೋಟಿ ಮೇಲೆ ಕೊಟ್ಟಿದೆ. ಬೆಳೆ ಸಾಲ ಸುಮಾರು 7 ಕೋಟಿ ಮೇಲೆ, ಸುಮಾರು 8 ಕೋಟಿನೇ ಆಗ್ತದೆ ಬೆಳೆ ಸಾಲ. ಹೀಗೆ ಸೊಸೈಟಿ ನೌಕರ ವರ್ಗದ ವೆಂಕಟೇಶ್ ನಾಯ್ಕ ಮತ್ತು ಮೋಹನ್ ಶೇಟ್ ಸೇರಿ ಸಭೆಯಲ್ಲಿ ಪಾಲ್ಗೊಂಡ ಸದಸ್ಯರ ಹಾಜರಿ ಸಹಿ ಪಡೆದರು. ಮುಖ್ಯ ಕಾರ್ಯನಿರ್ವಾಹಕ ವಸಂತ್ ನಾಯ್ಕ ಸ್ವಾಗತಿಸಿದರು. ಮಂಜುನಾಥ್ ನಾಯ್ಕ ವಂದಿಸಿದರು. ಜ್ಯೋತಿ ನಾಯ್ಕ ಸಭಾ ಕಾರ್ಯಕ್ರಮ ನಿರ್ವಹಿಸಿದರು. ವಿವಿಧ ಸಂಸ್ಥೆಗಳು ಕೃಷಿ ಯಂತ್ರೋಪಕರಣ ಅಧಿಕೃತ ಮಾರಾಟ ಹಾಗೂ ಮಾಹಿತಿ ಮಳಿಗೆಗಳನ್ನು ಈ ಸಂದರ್ಭದಲ್ಲಿ ತೆರೆದಿದ್ದು ಸದಸ್ಯರು ಇದರ ಸದುಪಯೋಗ ಪಡೆದುಕೊಂಡರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.